ನಮಸ್ಕಾರ ವೀಕ್ಷಕರೇ, ಜ್ಞಾನ ದೇಗುಲ ಜಾಲತಾಣಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ವಿಷ್ಣು ಸಹಸ್ರನಾಮದ ಅರ್ಥಗಳನ್ನು ನೋಡ್ತಾ ಇರುವಲ್ಲಿ ಒಂದೊಂದು ನಾಮದ ಅರ್ಥವನ್ನು ನೋಡುವ ಈ ಒಂದು ವಿಡಿಯೋಗಳಲ್ಲಿ ಕಾಮಘ್ನೆ ನಮಃ ಅಂತಕ್ಕಂಥದ್ದು ಒಂದು ಆ ಸಹಸ್ರನಾಮದ ಒಂದು ನಾಮ ಕಾಮಘ್ನೆ. ಈ ಕಾಮಘ್ನೆ ಅಂದರೆ ಏನು ಅಂತಕ್ಕಂಥದ್ರ ಒಂದು ವಿವರ ನೋಡೋಣ. ಈ ವಿಷ್ಣು ಸಹಸ್ರನಾಮ ಅಂತಕ್ಕಂಥದ್ದು ಹಿಂದೂ ಧರ್ಮದಲ್ಲಿ ಹಿಂದೂ ಧರ್ಮದ ಪ್ರಮುಖ ತತ್ವ, ಒಂದು ವಿಷ್ಣುವಿನ ತತ್ವ. ವಿಷ್ಣುವಿನ ತತ್ವದ ಒಂದು ಸಾವಿರ ಗುಣಲಕ್ಷಣಗಳನ್ನು ಒಳಗೊಂಡಿರತಕ್ಕಂಥ ಒಂದು ಪೂಜ್ಯ, ಒಂದು ಪರಮ ಪಾವನವಾದ ಒಂದು ಹಿಂದೂ ಗ್ರಂಥ ಅಂತ ಹೇಳ್ಬೋದು. ಕಾಮಜ್ಞೆ ಅಂತಕ್ಕಂಥ ಹೆಸರು, ಕಾಮ ಇದು ಆಸೆಗಳು, ಇಚ್ಛೆಗಳು ಅಥವಾ ಬಂಧನಗಳನ್ನು ಸೂಚಿಸುತ್ತೆ. ಹಿಂದೂ ತತ್ವಶಾಸ್ತ್ರದಲ್ಲಿ ಆಸೆಗಳನ್ನು ಅಂದರೆ ಕಾಮ, ಈ ನಮ್ಮ ಆಸೆಗಳೇನಿರ್ತದಲ್ಲ, ಇವನ್ನ ಮಾನವನ ಸಂಕಟ ಮತ್ತು ಬಂಧನದ ಪ್ರಾಥಮಿಕ ಕಾರಣಗಳಲ್ಲಿ ಒಂದಾಗಿ ನೋಡುತ್ತೆ. ಏನಂದರೆ ಈ ಅನಿಯಂತ್ರಿತ ಆಸೆಗಳು, ಅಂದರೆ ಡಿಸೈರ್ಸ್ ಇರಬೇಕು, ಆದರೆ ಅತಿ ಆಸೆಗಳು ಅಂತ ನಾವೇನು ಹೇಳ್ತೀವಲ್ಲ, ಅದು ಅನಿಯಂತ್ರಿತ ಆಸೆಗಳು ವ್ಯಕ್ತಿಗಳನ್ನು ಸದಾಚಾರ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯ ಮಾರ್ಗದಿಂದ ಒಂದು ರೀತಿ ದಾರಿ ತಪ್ಪಿಸುತ್ತವೆ ಅಂತ ಹೇಳ್ಬೋದು. ಕಾಮ ಅಂತಕ್ಕಂಥದ್ದು ವಿಶ್ಲೇಷಣೆ. ಇನ್ನು ಜ್ಞಾ ಅಂದರೆ ಇದು ಅದನ್ನು ನಾಶ ಮಾಡುವವನು, ಇದರರ್ಥ ನಾಶ ಅಂದರೆ ಒನ್ ಹೂ ಡಿಸ್ಟ್ರಾಯ್ಸ್ ಅಂತಕ್ಕಂಥದ್ದು, ತೆಗೆದುಹಾಕುವವನು. ಆದ್ದರಿಂದ ಕಾಮಘ್ನೆ ಅಂದರೆ ಆಸೆಗಳನ್ನು ನಾಶಪಡಿಸುವವನು ಅಥವಾ ಆಸೆಗಳನ್ನು ಹೋಗಲಾಡಿಸುವವನು ಎಂದು ಅರ್ಥ ಹೇಳ್ಬೋದು. ವಿಷ್ಣು ಸಹಸ್ರನಾಮದಲ್ಲಿ ಕಾಮಘ್ನೆ ಎಂಬ ಹೆಸರಿನೊಂದಿಗೆ ಸಂಬಂಧಿಸಿರುವ ಸರ್ವೋಚ್ಚ ಶಕ್ತಿಯ ಗುಣ ಏನಂದರೆ ಭಗವಾನ್ ವಿಷ್ಣು ಆಸೆಗಳನ್ನು, ಬಾಂಧವ್ಯಗಳನ್ನು ನಾಶ ಮಾಡುವ ಒಂದು ದೈವಿಕ ಸಾಮರ್ಥ್ಯವನ್ನು ಹೊಂದಿದೆ ಅಂತಕ್ಕಂಥದ್ದನ್ನು ಸೂಚಿಸುತ್ತೆ. ವ್ಯಕ್ತಿಗಳನ್ನು ಈ ಭೌತಿಕ ಬಯಕೆಗಳು ಅಂದರೆ ಫಿಸಿಕಲ್ ಮೆಟೀರಿಯಲಿಸ್ಟಿಕ್ ವಾಂಟ್ಸ್, ಮೆಟೀರಿಯಲಿಸ್ಟಿಕ್ ನೀಡ್ಸ್, ಇದರಿಂದ ಬಂಧನದಿಂದ ಮುಕ್ತಗೊಳಿಸುವ ಮತ್ತು ಅಲ್ಟಿಮೇಟ್ಲಿ ಜನನ ಮರಣದ ಚಕ್ರದಿಂದ ಅವರನ್ನು ಬಿಡುಗಡೆ ಮಾಡುವ ಅಂತಿಮ ಶಕ್ತಿ ಅಂತ ಪರಿಗಣಿಸಲಾಗಿದೆ ಅಂತಕ್ಕಂಥದ್ದು. ಭಕ್ತರು ಕಾಮಘ್ನೆ ನಾಮವನ್ನು ಧ್ಯಾನಿಸಿದಾಗ ತಮ್ಮ ಭೌತಿಕ ಆಸೆಗಳನ್ನು ಜಯಿಸಲು ಮತ್ತು ಆಧ್ಯಾತ್ಮಿಕ ತಮ್ಮ ಸಾಧನೆಯನ್ನು ಮುಂದುವರಿಸಲು ಅವರ ಪರಮಶಕ್ತಿಗೆ ಶರಣಾಗುವ ಮೂಲಕ ಅವರು ಲೌಕಿಕ ಬಾಂಧವ್ಯಗಳಿಂದ ತಮ್ಮನ್ನು ಬೇರ್ಪಡಿಸಲು ಮತ್ತು ತೃಪ್ತಿ, ಶಾಂತಿ ಮತ್ತು ಆಧ್ಯಾತ್ಮಿಕ ನೆರವೇರಿಕೆಯ ಸ್ಥಿತಿಯನ್ನು ಸಾಧಿಸಲು ಬಯಸ್ತಾರೆ ಅಂತ ಹೇಳ್ಬೋದು. ವಿಷ್ಣು ಸಹಸ್ರನಾಮವು ಅನೇಕ ಒಂದು ಸ್ತರಗಳ ಒಂದು ವ್ಯಾಖ್ಯಾನ ಹೊಂದಿರುವ ಬಹಳ ಆಳವಾದ ಮತ್ತು ಪವಿತ್ರ ಗ್ರಂಥ ಎಂಬುದನ್ನು ಗಮನಿಸುವುದು ಮುಖ್ಯ. ಭಕ್ತರು ಮತ್ತು ವಿದ್ವಾಂಸರು ಪ್ರತಿ ಹೆಸರಿನ ಮಹತ್ವ ಮತ್ತು ಪರಿಣಾಮಗಳ ಬಗ್ಗೆ ವಿಭಿನ್ನ ದೃಷ್ಟಿಕೋನಗಳನ್ನು ಇರ್ತವೆ. ಈ ಹೆಸರುಗಳ ಸಾರವು ಭಕ್ತರ ಹೃದಯದಲ್ಲಿ ಭಕ್ತಿ, ಪ್ರತಿಬಿಂಬ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಪ್ರೇರೇಪಿಸುವ ಸಾಮರ್ಥ್ಯವಲ್ಲಿದೆ ಅಂತ ಹೇಳ್ಬೋದು. ವೀಕ್ಷಕರೇ, ಇಷ್ಟು ವಿವರಣೆಯೊಂದಿಗೆ ಕಾಮಘ್ನೆ ನಮಃ ಎಂಬುದರ ಒಂದು ವಿಶ್ಲೇಷಣೆಯನ್ನು ಈ ವಿಡಿಯೋದಲ್ಲಿ ನೋಡಿದ್ದೇವೆ. ಎಂದಿನಂತೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ತಮ್ಮ ಕಮೆಂಟ್ಗಳನ್ನು ಮುಗಿಸಿ. ನಮಸ್ಕಾರ ವೀಕ್ಷಕರೇ.